ಎಸ್ ಇನ್ನ ಮುಂದಕ್ಕೆ ಹೋಗೋದಾದರೆ ಮಹತ್ವದ ದಿನ ನಾಳೆ ಹೆಣ್ಮಕ್ಳಿಗೆ ಕರ್ನಾಟಕದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸೇವೆ ಶುರುವಾಗುತ್ತೆ ನಾಳೆ ಒಂದು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿಧಾನಸೌಧದಲ್ಲಿ ಈ ಒಂದು ಯೋಜನೆಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ವಿಶೇಷ ಏನಪ್ಪ ಅಂದರೆ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಶಕ್ತಿ ಯೋಜನೆಯಡಿ ರಾಜ್ಯದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಇನ್ನೇನು ಕ್ಷಣಗಣ ಶುರುವಾಗ್ತಾ ಇದೆ ನಾಳೆ ಸಿ ಎಂ ಸಿದ್ದರಾಮಯ್ಯವರು ಬೆಂಗಳೂರಿನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಅಥವಾ ಹನ್ನೆರಡು ಗಂಟೆಗೆ ಅಧಿಕೃತವಾಗಿ ಚಾಲನೆಯನ್ನು ನೀಡ್ತಾ ಇದ್ದಾರೆ ಕೇಂದ್ರದ ಮತ್ತು ರಾಜ್ಯ ಸಚಿವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಹಾಗೂ ರಾಜೀವ್ ಚಂದ್ರಶೇಖರ್ ಕೇಂದ್ರ ಸಚಿವರು ಇವ್ರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ ಹೀಗಾಗಿ ಗಣ್ಯರ ಸಮ್ಮುಖದಲ್ಲಿ ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಚಾಲನೆಯನ್ನು ನೀಡಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಾಲ್ಕು ನಿಗಮಗಳು ಭರ್ಜರಿ ತಯಾರಿಯನ್ನು ನಡೆಸ್ಕೊಂಡಿದ್ದಾವೆ ಸೊ ಎಷ್ಟಿದಾವೆ ಬಸ್ಗಳು ಎಷ್ಟು ಬಸ್ ಸಿಗಬಹುದು ಹೆಣ್ಮಕ್ಳಿಗೆ ಕರ್ನಾಟಕದಲ್ಲಿ ಈ ಒಂದು ಯೋಜನೆಗೆ ಅಂತ ನೋಡೋದಾದ್ರೆ ಕೆ ಎಸ್ ಆರ್ ಟಿ ಸಿಯಲ್ಲಿ ಒಟ್ಟು ಕೆ ಎಸ್ ಆರ್ ಟಿ ಸಿ ನಿಗಮದಲ್ಲಿ ಒಟ್ಟು ಏಳು ಸಾವಿರದ ನಾನ್ನೂರ ಎಂಬತ್ತೆರಡು ಬಸ್ಗಳಿದ್ದಾವೆ ಇದರಲ್ಲಿ ಮಹಿಳೆಯರು ಫ್ರೀಯಾಗಿ ಆರು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಬಸ್ಗಳಲ್ಲಿ ಪ್ರಯಾಣ ಮಾಡಬಹುದು ಉಳಿದ ಬಸ್ ಯಾಕಪ್ಪ ಇಲ್ಲ ಒಂದು ಸಾವಿರದ ಇನ್ನೂರು ಬಸ್ಸು ಅಂದರೆ ಹೋದರೆ ಅವು ಓಲ್ವೋ ಲಗ್ಸುರಿ ಬೇರೆ ಬೇರೆ ಕಾರಣಗಳಿಗಾಗಿ ಆ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ ಹೀಗಾಗಿ ಇರ್ತಕ್ಕಂಥ ಏಳು ಸಾವಿರದ ನಾನ್ನೂರ ಎಂಬತ್ತೆರಡು ಬಸ್ಗಳಲ್ಲಿ ಆರು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಬಸ್ಸಲ್ಲಿ ಮಹಿಳೆಯರು ಪ್ರಯ ಏನೋ ಪ್ರಯಾಣ ಮಾಡ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಇನ್ನು ಬಿ ಎಮ್ ಟಿ ಸಿ ನಿಗಮದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಐದು ಸಾವಿರದ ಐನೂರ ನಲವತ್ತೇಳು ಬಸ್ ಇದ್ದಾವೆ ಅದರಲ್ಲಿ ಐದು ಸಾವಿರದ ನೂರ ಎರಡು ಬಸ್ಸಲ್ಲಿ ಬೆಂಗಳೂರಿನಲ್ಲಿ ಹೆಣ್ಮಕ್ಳು ಪ್ರಯಾಣ ಮಾಡಬಹುದು ಉಚಿತವಾಗಿ ಇನ್ನೊಂದು ನಾನ್ನೂರ ನಲ್ವತ್ತೈದು ಬಸ್ಸಲ್ಲಿ ಮಾತ್ರ ಹೋಗಕ್ಕಾಗಲ್ಲ ಅಬು ಓಲ್ವೋ ವಜ್ರ ಇವೆಲ್ಲ ಇದಾವಲ್ಲ ಈ ಕಾರಣಕ್ಕಾಗಿ ಹಾಗಾಗಿ ಬೆಂಗಳೂರಿನಲ್ಲಿ ಐದು ಸಾವಿರದ ನೂರ ಎರಡು ಬಸ್ಸಲ್ಲಿ ಹೋಗ್ಬೋದು ನೋವರಿ ಇನ್ನು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ನೈಋತ್ಯ ಈ ಇದೆಯಲ್ಲ ಈ ಈ ಒಂದು ನಿಗಮದಲ್ಲಿ ನಾಲ್ಕು ಸಾವಿರದ ಐನೂರ ನಲವತ್ತೆರಡು ಬಸ್ಗಳಿದ್ದಾವೆ ಇದರಲ್ಲಿ ಮೂರು ಸಾವಿರದ ಒಂಬೈನೂರ ಎಂಬತ್ತಾರು ಬಸ್ಸಲ್ಲಿ ಮಹಿಳೆಯರು ಪ್ರಯಾಣವನ್ನು ಮಾಡಬಹುದು ಫ್ರೀಯಾಗಿ ಇನ್ನು ಕೆ ಕೆ ಆರ್ ಟಿ ಸಿ ನಿಗಮದಲ್ಲಿ ನಾಲ್ಕು ಸಾವಿರದ ನೂರ ಆರು ಬಸ್ ಇದ್ದಾವೆ ಇದರಲ್ಲೂ ಕೂಡ ಮೂರು ಸಾವಿರದ ಮುನ್ನೂರ ಎಪ್ಪತ್ತಾರು ಬಸ್ಗಳಲ್ಲಿ ಹೆಣ್ಮಕ್ಳು ಪ್ರಯಾಣವನ್ನು ಮಾಡ್ಬೋದು ಫ್ರೀಯಾಗಿ ನೋ ವರಿ ಅಂತ ಹೇಳಿದ್ದಾರೆ ಒಟ್ಟಾರೆಯಾಗಿ ನಾಲ್ಕು ನಿಗಮಗಳಿದ್ದಾವೆ ನಾಲ್ಕು ನಿಗಮದಲ್ಲಿ ಮಹಿಳೆಯರು ಒಟ್ಟು ಬಸ್ಗಳ ಸಂಖ್ಯೆ ಹದಿನೆಂಟು ಸಾವಿರದ ಏಳ್ನೂರ ಮೂರು ಸೊ ಇದರಲ್ಲಿ ಪ್ರಯಾಣವನ್ನು ಮಾಡಬಹುದು ಬಿ ಎಮ್ ಟಿ ಸಿ ಹೊರತುಪಡಿಸಿ ಉಳಿದ ನಿಗಮಗಳಲ್ಲಿ ಐವತ್ತು ಪರ್ಸೆಂಟ್ ಗಂಡಸರಿಗೆ ಪುರುಷರಿಗೆ ಮೀಸಲಾತಿಯನ್ನು ನೀಡಲಾಗಿದೆ ಸೊ ದೇಶದಲ್ಲೇ ಮೊದಲು ಪುರುಷರಿಗೆ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಬಸ್ನಲ್ಲಿ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಕೊಟ್ಟಿದ್ದಾರೆ ನೋಡೋಣ ಪ್ರತಿನಿತ್ಯ ಮೂರು ಲಕ್ಷದ ನಲವತ್ತ್ನಾಲ್ಕು ಸಾವಿರ ಮಹಿಳೆಯರು ಪ್ರಯಾಣ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಮೂರು ಲಕ್ಷ ನಲವತ್ತು ನಲ್ವತ್ನಾಲ್ಕು ಸಾವಿರ ಮಹಿಳೆಯರು ಪ್ರಯಾಣ ಮಾಡಬಹುದಂತೆ ತಿಂಗಳಿಗೆ ಸರಾಸರಿ ಒಂದು ಕೋಟಿ ಎರಡು ಲಕ್ಷ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಬಹುದಾದ ನಿರೀಕ್ಷೆ ಇದೆ ಕರ್ನಾಟಕದಲ್ಲಿ ಇದನ್ನು ಯಾವೆಲ್ಲ ರೀತಿಯಾಗಿ ಉಪಯೋಗ ಮಾಡ್ಕೊಳ್ತಾರೆ ಏನು ಮಾಡಬಹುದು ಅನ್ನೋದು ವೆಯ್ಟ್ ಮಾಡೋಣ ಮಹಿಳೆಯರು ನಾಳೆಯಿಂದ ಐ ಡಿ ಕಾರ್ಡ್ ತೋರಿಸಿದ್ರೆ ಸಾಕು ಆಧಾರ್ ಕಾರ್ಡು ಅಥವಾ ಎಲೆಕ್ಷನ್ ಐ ಡಿ ತೋರಿಸಿದ್ರೆ ಸಾಕು ಮೂರು ತಿಂಗಳು ಟೈಮ್ ಇದೆ ಸ್ಮಾರ್ಟ್ ಕಾರ್ಡನ್ನು ಅಪ್ಲೈ ಮಾಡಿ ಸ್ಮಾರ್ಟ್ ಕಾರ್ಡನ್ನು ಪಡಿಬಹುದು ನೀವು ನೀವು ಐ ಡಿ ಕಾರ್ಡ್ ತೋರಿಸಿದ್ರೆ ನಿಮಗೆ ಟಿಕೆಟ್ ಕೊಡ್ತಾರೆ ಅದು ಫ್ರೀ ಟಿಕೆಟ್ ಎಲ್ಲಿಂದ ಎಲ್ಲಿಗೆ ಅಂತ ಇರುತ್ತೆ ಝೀರೋ ರುಪೀಸ್ ಅಂತ ಇರುತ್ತೆ ಬಟ್ ಎಲ್ಲಿಂದ ಎಲ್ಲಿ ಹೋಗ್ತೀರ ಅನ್ನೋದು ಅದರಲ್ಲಿ ಮೆನ್ಷನ್ ಆಗಿರುತ್ತೆ ಸಾರಿಗೆ ಇಲಾಖೆಯ ದೃಷ್ಟಿಯಿಂದ ಅದು ಬೇಕಾಗುತ್ತೆ ಒಟ್ಟಿನಲ್ಲಿ ಗುಡ್ ನ್ಯೂಸ್ ಕಾಂಗ್ರೆಸ್ ಸರ್ಕಾರದ ಮೊದಲ ಯೋಜನೆ ಜಾರಿ ಆಗ್ತಾ ಇದೆ